ದಿನದಿಂದ ದಿನಕ್ಕೆ ಮನೆಯಲ್ಲಿ ಜಗಳ ಹೆಚ್ಚಾಗಿತ್ತು. ಪದೇ ಪದೇ ಚಂದ್ರಚೂಡನಿಗೆ ಫೋನ್ ಹೋಗುತ್ತಿತ್ತು. ಹೆಂಡತಿಯನ್ನು ಹದ್ದುಬಸ್ತಿನಲ್ಲಿಡದ ಗಂಡ ನೀನು ಇರೋದು ಯಾಕೋ ಎಂದು ತಂದೆ ತಾಯಿ ಮೇಲಿಂದ ಮೇಲೆ ಚಂದ್ರಚೂಡನಿಗೆ ಕರೆ ಮಾಡುವಾಗ ಚಂದ್ರಚೂಡ ಒಂದೇ ಮಾತು, ಹೋಗ್ಬೇಡ, ಹೋದ್ರೆ ಪರಿಣಾಮ ನೆಟ್ಟಾಗೋಗಲ್ಲ, ಮುಂಬೈಯಿಂದಲೇ ಕರೆ ಮಾಡುತ್ತಾನೆ. ಟೆನ್ಷನ್ನಲ್ಲಿ ಸೀದಾ ಸಚಿಯ ಮನೆಗೆ ಹೋದಾಗ ಯಾರು ಎಂದು ಆಕೆ ಬಾಗಿಲು ತೆಗೆಯುತ್ತಾಳೆ. ಅಯ್ಯೋ, ನೀವೇನು ಇಲ್ಲಿ ಎಂದಾಗ, ಇನ್ನೂ ಒಂದು ತಿಂಗಳು ರಜೆ ಇದೆ, ಅದು ಮನೇನ ನರಕ, ನಿನ್ನೊಂದಿಗೆ ಇರೋಣ ಅಂತ ಹೇಳಿ ಬಂದು ಬಿಟ್ಟೆ ಎಂದಾಗ, ಹೌದಾ, ಮನೆ ಬಿಟ್ಟೆ ಬಂದ್ರ, ಒಂದು ತಿಂಗಳು ಇರ್ತೀರಾ ಎಂದಾಗ, ಹ್ಞೂ ಸ್ವೀಟ್ ಹಾರ್ಟ್ ಎಂದಾಗ ಒಂಥರ ಮುಖ ಮಾಡಿದ ಸಚಿ, ನನ್ನ ಅಪ್ಪ ಅಮ್ಮ ಬರ್ತಾರೆ ಇರ್ತಾರೆ, ಇದೆಲ್ಲ ಒಂದೆರಡು ದಿನಕ್ಕೆ ಚಂದ, ಹಣ ತಂದಿದ್ದೀರಾ, ನಿಮ್ಮ ಖರ್ಚು ವೆಚ್ಚ ನೋಡಲು ನಾನೇನು ನಿಮ್ಮ ತಾಳಿ ಕಟ್ಟಿದ ಹೆಂಡತಿಯಲ್ಲ, ಹೆಂಡತಿಗೆ ಆಗದವರು ನಮಗಾಗ್ತೀರಾ, ನಾವು ಹೀಗೆ ಹಣ ಸಂಪಾದನೆ ಮಾಡಿದರೂ ನಮ್ಮೊಳಗೂ ಒಂದು ಹೆಣ್ಣು ಹೃದಯವಿದೆ, ಸಪ್ತಪದಿ ತುಳಿದ ಹೆಂಡತಿ ನಿಮಗೆ ಬೇಡ ಅಂದ ಮೇಲೆ ನಾಳೆ ನನಗೂ ಅದೇ ಪಟ್ಟ ಅಭಿಸಾರಿಕೆ, ನಮ್ಮದು ಲೆಕ್ಕಚುಕ್ತ, ಹಣ ಹಿಡಿ ಸುಖ ಪಡೆಯಿರಿ ಅಷ್ಟೆ, ಇಲ್ಲ ಹೊರ ಹೋಗಿ, ನಿಮ್ಮಂತ ಎಷ್ಟೋ ಜನರನ್ನು ದಿನ ನಾವು ನೋಡ್ತೇವೆ, ನಮಗೆ ಬದುಕಲು ಇದೊಂದೇ ದಾರಿ ಅಷ್ಟೆ, ನಿಮ್ಮಂಥವರೇ ನಮ್ಮನ್ನು ಹಾಳು ಮಾಡಿರೋದು, ಸಭ್ಯತೆಯ ಸೋಗು ಹಾಕೋದು. ನಿಮ್ಮ ಹೆಂಡತಿಯನ್ನು ಬಿಟ್ಟು ನನ್ನ ಮದುವೆ ಆಗ್ತೀರಾ, ಹೆಂಡತಿಯ ಸ್ಥಾನ ಕೊಡ್ತೀರಾ, ಚೆನ್ನಾಗಿ ನೋಡಿಕೊಳ್ತೀರಾ, ನಾನು ರೆಡಿ, ಏನಂತೀರಾ ಎಂದಾಗ, ನಾನು ನಿನ್ನ ಮದುವೆ ಆಗೋದಾ ಎಂದಾಗ ಸಜಿ, ಹ್ಞೂ ಅದರಲ್ಲೇನು ಎಂದು ನುಡಿದಾಗ, ಹಹಹ, ನಿನಗೇನು ಹುಚ್ಚು ಹಿಡಿದಿದೆಯಾ ಎಂದು ಜೋರಾಗಿ ಚಂದ್ರಚೂಡ ಕೇಳಿದಾಗ, ಮಿಸ್ಟರ್ ಚಂದ್ರಚೂಡ ಸ್ವರ ಕೆಳಗೆ, ನಾನು ನಿಮ್ಮ ಕಟ್ಟಿಕೊಂಡ ಹೆಂಡತಿಯಲ್ಲ, ಹೆಂಡತಿ ಅವರಿಗೆ ರೋಪಾಕಿ ನೀವು ನಿಂತಿರುವುದು ನನ್ನ ಮನೆಯಲ್ಲಿ, ನೆನಪಿರಲಿ, ಬಂದು ಅಧಿಕಾರ ಅಹಂಕಾರ ಎಲ್ಲ ತೋರಿಸಬೇಡಿ, ಈಗಲೂ ಅಷ್ಟೇ, ಏನು ಕೊಡ್ತೀರಾ, ಹಣ ಕೊಡ್ತೀರಾ, ಚಿನ್ನ ಕೊಡ್ತೀರಾ ಹೇಳಿ, ನಾನು ರೆಡಿ ಎಂದು ಸಚಿ ಹೇಳಿದಾಗ, ಹೋಗಿ ಹೋಗಿ, ನಿನ್ನ ನಂಬಿ ಬಂದೆ ಅಲ್ವಾ ನಾನು ಎಂದು ದುರ್ವಾಸ ಮುನಿಯಂತೆ ಹೊರಬರುತ್ತಾನೆ ಚಂದ್ರಚೂಡ. ಸ್ವಂತ ಹೆಂಡತಿಗೆ ಆಗದವರು ನಮಗೆಲ್ಲಿ ಹಾಕ್ತಾರೆ ಎಂದು ಸಚಿ ತನ್ನ ಪಾಡಿಗೆ ಬಾಗಿಲು ಹಾಕಿ ತನ್ನ ಕೆಲಸದಲ್ಲಿ ತೊಡಗಿದಳು. ಯಾರ ಮನೆಗೆ ಹೋಗಲಿ ಎಂದು ಯೋಚಿಸುತ್ತಾ ತನ್ನ ಸೌದಿಯ ಗೆಳೆಯ ಸಚಿನ್ ಇಲ್ಲೇ ಇರೋದು ಭದ್ರಾದಲ್ಲಿ, ಇಂದು ಸೀದಾ ಆಟೋ ಹಿಡಿದು ಅವನ ಮನೆಗೆ ಹೋಗಿ ಬಾಗಿಲು ಬಡಿದಾಗ ಆತನ ಮಡದಿ ಕಾಜಲ್ ಬಾಗಿಲು ತೆಗೆದು, ಇಲ್ಲಿ ನೋಡಿ ನಿಮ್ಮ ಗೆಳೆಯ ಬಂದಿದ್ದಾರೆ, ಏನು ಅಂತ ವಿಚಾರಿಸಿ ಆಚೆಯೇ ಕಳುಹಿಸಿ ಎಂದಾಗ ಹೊರಬಂದ ಸಚಿನ್, ಯಾಕೆ ಬಂದಿಯೋ ಮಾರಾಯ, ನಮ್ಮ ಅವತ್ತಿನ ಲಪ್ಪಡ ಹಿಡಿ ಮನೆಗೆ ಗೊತ್ತಾಗಿ ಅತ್ತೆ ಮನೆಯಲ್ಲಿ ಮಾನ ಹೋಗಿದೆ, ಏನೋ ಕಂಟಿಕೊಂಡವಳು ಕ್ಷಮೆ ಕೊಟ್ಟು ಬದುಕು ಕೊಟ್ಟಿದ್ದಾಳೆ, ಬೇಡಪ್ಪ ನಿನ್ನ ಸಹವಾಸವೂ ಸಾಕು, ನಿನ್ನ ಗೆಳೆತನವೂ ಸಾಕು ಪ್ಲೀಸ್ ಎಂದು ಬಾಗಿಲು ಹಾಕಿದಾಗ ಕಪಾಳಕ್ಕೆ ಬಿಗಿದ ಹಾಗಾಗಿತ್ತು ಚಂದ್ರಚೂಡನಿಗೆ. ಆಗಲಿ, ತನ್ನ ಬ್ಯಾಗ್ ಹಿಡಿದು ಏರ್ಪೋರ್ಟ್ಗೆ ಬಂದವನು ಟಿಕೆಟ್ ಮಾಡಲು ಹೊರಟಾಗ ಇವತ್ತಿಲ್ಲ ನಾಳೆ ಸಂಜೆ ಎಂದಾಗ ಅಲ್ಲಿ ಸೀಟಿನಲ್ಲಿ ಕುಳಿತು ಕಾಲ ಕಳೆದನು. ಚಂದ್ರಚೂಡ ಇದ್ದ ಹಣ ಎಲ್ಲ ಸಚ್ಚಿ ಗೆಳೆಯರಿಗೆ ತಿನ್ನಿಸಿ ಮಜಾ ಮಾಡಿ ಈಗ ಕೈ ಖಾಲಿಯಾಗಿ ರೂಮ್ ಮಾಡಲು ಹಣ ಇಲ್ಲದೆ ಕಾಯುವ ರೂಮಿನಲ್ಲಿ ದಿನ ಹಿಡಿ ಕಳೆದು ಹೊರ ಹೋಟೆಲಿನಲ್ಲಿ ತಿಂದು ಬಂದು ಪುರಂ ಕೂತಾಗ ಅಲ್ಲಿಯ ಕಾವಲುಗಾರ, ಇದು ಮುಂಬೈ ಮಹಾನಗರ, ಮೋಜು ಮಸ್ತಿಯಿಂದ ಕಳೆದುಕೊಂಡು ನಿಮ್ಮಂಥವರೇ ಈ ಥರ ಎಷ್ಟೋ ಜನ, ಹೆಂಡತಿ ಇಲ್ವಾ ಬಿಟ್ಟು ಹೋಗಿದ್ದಾಳ ಎಂದು ಹೇಳುವಾಗ ತಲೆ ತಗ್ಗಿಸಿ ಕುಳಿತವ ತಲೆ ಮೇಲೆ ಎತ್ತಲೇ ಇಲ್ಲ ಚಂದ್ರಚೂಡ. ಸುಮ್ಮನೆ ನಮಗೆ ವಯಸ್ಸಾಗಿಲ್ಲ, ಇಂಥದ್ದನ್ನು ನೋಡಿ ಕೂದಲು ಬೆಳ್ಳಗಾಗಿದೆ ಎಂದು ಹೇಳುವಾಗ ಮೌನವಾಗಿ ತಲೆ ತಗ್ಗಿಸಿಯೇ ಇರುತ್ತಾನೆ ಚಂದ್ರಚೂಡ. ಮೇಲಿಂದ ಮೇಲೆ ತಾಯಿಯ ಚಾಡಿ ಹೇಳುವ ಕಾರ್ಯ ಕಡೆಗೆ ಫೋನು ಎತ್ತುವುದನ್ನು ಬಿಟ್ಟು ಬಿಟ್ಟ ಚಂದ್ರಚೂಡ. ಅಂತೂ ಇಂತೂ ಮರುದಿನ ಅದೇ ಬಟ್ಟೆಯಲ್ಲಿ ತನ್ನ ಸೌದಿ ಅರೇಬಿಯಾದ ವಿಮಾನ ಏರುತ್ತಾನೆ ಚಂದ್ರಚೂಡ. ಸೌದಿ ತಲುಪಿ ತನ್ನ ಕೋಣೆಗೆ ಹೋದರೆ ಅಲ್ಲಿ ತನ್ನ ಬೆಲೆಬಾಳುವ ಟಿವಿ ಹಾಗೂ ಲ್ಯಾಪ್ಟಾಪ್ಗಳು ಇಲ್ಲ. ತನ್ನ ಕೋಣೆಯಲ್ಲಿ ತನ್ನೊಂದಿಗೆ ಇದ್ದ ಫಿಲಿಪೈನ್ಸ್ನ ಅದನ್ನೆಲ್ಲ ಎತ್ತಿಕೊಂಡು ಕೈಯಲ್ಲೊಂದು ಮಗು ಹಿಡಿದುಕೊಂಡು ತನ್ನೂರಿಗೆ ಹೊರಟೇ ಹೋಗಿದ್ದಳು. ಚಂದ್ರಚೂಡ ಬಂದಿದ್ದನ್ನು ನೋಡಿ, ನಿನ್ನ ಹೆಂಡತಿ ಹೊರಟು ಹೋದಳಪ್ಪ, ಬೇಡ ಬೇಡ ಅಂತ ಹೇಳಿದೆ ಕೇಳಿದ್ಯಾ, ಅವರು ನಮ್ಮ ದೇಶದವರಲ್ಲ, ನಮ್ಮ ತರಹ ರೀತಿ ನೀತಿಗಳು ಇಲ್ಲ ಅವರಿಗೆ, ನಾವು ಏನು ಮಾಡುವ ಆಗಿಲ್ಲ, ಏಕೆಂದರೆ ಇದು ನಮ್ಮ ನೆಲ ಅಲ್ಲ, ನಾವು ದುಡಿಯೋಕೆ ಬಂದವರು, ಹಾಗಾಗಿ ನೋಡ್ತಾ ಇದ್ದೆವು ಅಷ್ಟೆ ಎಂದು ಪಕ್ಕದ ಕೋಣೆಯ ಚಂದ್ರಹಾಸ ಹೇಳಿದಾಗ ಎಲ್ಲ ಕಡೆಯಿಂದಲೂ ತಿವಿತಗಳು. ಮೌನವಾಗಿ ತನ್ನ ಕೋಣೆ ಸೇರಿದ ಚಂದ್ರಚೂಡ. ಹಸಿವಿನಿಂದ ಕೈಕಾಲು ನಡುಗುತ್ತಿತ್ತು. ಅವತ್ತು ಜ್ಯೂಸ್ ಮಾಡಿ ಕೈಗೆ ಕೊಟ್ಟು ಕುಡೀರಿ, ಸುಸ್ತು ಹೋಗುತ್ತೆ ಎಂದು ಚಂದನ ಹೇಳಿದಾಗ ಅಹಂಕಾರದಿಂದ ಅಲ್ಲಿಯೇ ಇಡು ಎಂದು ಹೇಳಿದ್ದೆ ನಾ ತಾನು, ಈಗ ಯಾರಾದರೂ ಮಾಡಿಕೊಟ್ಟರೆ ಎಂಬಂತೆ ಆಗುತ್ತಿತ್ತು ಎಂದು, ತಾನೇ ಗ್ಯಾಸ್ ಆನ್ ಮಾಡಿದರೆ ಸಿಲಿಂಡರ್ ಖಾಲಿ, ತರಲು ಈಗ ಅಷ್ಟು ಹಣವೂ ಇಲ್ಲ. ಪಕ್ಕದ ಕೋಣೆಯ ಚಂದ್ರಹಾಸನನ್ನು ಕೇಳಿದಾಗ, ನೋಡಪ್ಪ ನಿಂದು ಇದೇ ಹಣೆ ಬರಹ, ಇಂತಹ ಶೋಕಿ ಹೆಂಗಸು ಬಿಡು, ಚೆನ್ನಾಗಿ ಬದುಕೋದು ಕಲಿ, ನಾವು ದುಡಿಯಲು ಬಂದವರು, ನಮಗೂ ಹೆಂಡತಿ ಮಕ್ಕಳು ಮನೆ ಮಠ ಇದೆ, ಅವರ ಜವಾಬ್ದಾರಿ ನಮ್ಮ ಮೇಲಿದೆ,
ಎಂದು ಹೇಳಿ ಸಾರಿ ಅಂದಾಗ ಪೆಚ್ಚಾದ ಚಂದ್ರಚೂಡ ಸೀದಾ ತನ್ನ ಆಫೀಸಿಗೆ ಹೋಗಿ ಮ್ಯಾನೇಜರ್ ಹತ್ತಿರ ಸಾಲ ಕೇಳಿದಾಗ ಕೊಡ್ತೀನಿ ಓವರ್ ಟೈಮ್ ಮಾಡಿ ತೀರಿಸು ಎಂದು 500 ರಿಯಲ್ ಕೊಟ್ಟಾಗ ಅದೇ ಸೌಭಾಗ್ಯ ಎಂಬಂತೆ ಬಂದು ಗ್ಯಾಸ್ ಖರೀದಿಸಿ ಬ್ರೆಡ್ ಮೊಟ್ಟೆ ತಂದು ಆಮ್ಲೆಟ್ ತಿಂದವನಿಗೆ ಓದ ಜೀವ ಬಂದಂತಾಗಿತ್ತು. ಕೆಲಸ ಪ್ರಾರಂಭವಾಗಿ ಪುರುಸೊತ್ತು ಇಲ್ಲದಂತಾಗಿತ್ತು ಚಂದ್ರಚೂಡನಿಗೆ. ತನ್ನ ಕೋಣೆಯಲ್ಲಿ ಮನೋರಂಜನೆಗೆ ಏನೊಂದು ಸಾಧನಗಳಿಲ್ಲ. ಹೆಂಡತಿಯಂತ ಇದ್ದಳು, ಅವಳು ಎತ್ತುಕೊಂಡು ಹೋದಳು. ತೆಳ್ಳಗೆ ಬೆಳ್ಳಗೆ ಚಿನಕುರುಳಿ ತರಹ ಇದ್ದಳು. ಅಲ್ಲಿಯ ಸಿಟಿಜನ್ಶಿಪ್ ಸಿಗಬೇಕಾದ್ರೆ ಎಲ್ಲ ಮದುವೆ ಹಾಗೆ ಹೆಸರು ಬದಲಾವಣೆ ಮಾಡಿಕೊಂಡು ಹೋಗುತ್ತಿದ್ದರು. ಈ ಹೊರದೇಶಗಳಿಗೆ ಹೋಗಲಿ, ಮನೆಯೊಳಗೆ ಇರಲಿ, ನಿಯತ್ತು ಇಲ್ಲದವ, ಎಲ್ಲಿ ಹೋದರೂ ಹಾಳೆ. ನಿಯತ್ತಿರುವ ಕೊಚ್ಚಿಯಲ್ಲೂ ಶ್ರೀಗಂಧವೇ. ಚಂದನ 3 ದಿನ ಬಾಕಿ ಇರುವಾಗ ತನ್ನ ಜೀಪನ್ನು ಗ್ಯಾರೇಜಿನಲ್ಲಿ ಇಟ್ಟು ಅದರ ಟೈಯರ್ ಎಲ್ಲ ಸರಿ ಮಾಡಿಸಿದಳು. ಅದಾದ ನಂತರ ಅದನ್ನು ಮನೆಗೆ ತರದೆ ಅಲ್ಲೇ ಬಿಟ್ಟಳು. ಎಲ್ಲರ ಹೀಯಾಳಿಕೆ ತಡಗ ನಡುವೆಯೂ ಆ ದಿನ ಭಾನುವಾರ ಬಂದೇ ಬಿಟ್ಟಿತು. ಬೆಳಿಗ್ಗೆಯ ಕೆಲಸ ಮುಗಿಸಿ ಮನೆಯಿಂದ ಹೊರಟಾಗ ಮಹಾರಾಣಿ ಅಹಹ ಎಲ್ಲ ದೇಶಗಳಿಂದ ಬರ್ತಾರೆ, ಇವಳಿಂದು ಬರದೇ ಬಾಕಿ. ಅಮ್ಮ ಇವಳು ಲಾಸ್ಟಲ್ಲಿ ಫಸ್ಟ್ ಎಂದು ಯಾವ ತರಹ ಬೇಕು ಆ ತರಹ ಆಕ್ಷನ್ ಮಾಡಿ ನಗಾಡಿದ್ದೆ ನಗಾಡಿದ್ದು ಚಂದ್ರಿಕಾ. ಪಾಪ, ಒಂದು ಕಡೆ ಯಾರ ಪ್ರೋತ್ಸಾಹ ಇಲ್ಲ, ಕೈಯಲ್ಲಿ ಹಣವೂ ಅಷ್ಟೇ ಇದ್ದರೆ ಬದುಕು, ಸೋತರೂ ಬದುಕಿದೆ, ಆದರೆ ನಿಂದನೆಯ ಬದುಕು. ನಿನ್ನ ಆಯ್ಕೆ ಯಾವುದು ತಾಯೇ ನನಗೆ ಎಂದು ಬಪ್ಪನಾಡಿನ ಹಂಬೆಗೆ ಕೈಮುಗಿದು ತನ್ನಿ ಹಿಡು ಮಕ್ಕಳನ್ನು ಅಲ್ಲೇ ಅಂಗಡಿಯವನೊಂದಿಗೆ ನಿಲ್ಲಿಸಿ ಚೂಡಿದಾರದ ಟಾಪನ್ನು ತಲೆಗೆ ಬಿಗಿದು ಜೈ ಹಂಬೆ ಎಂದು ಹೊರಟೇ ಬಿಟ್ಟಳು ಚಂದನ. ಬೇರೆ ಬೇರೆ ದೇಶಗಳಿಂದ ಬಂದ ಶ್ರೀಮಂತರ ಗಾಡಿಗಳು, ತನ್ನದು ಅಪ್ಪ ವರದಕ್ಷಿಣೆಯಾಗಿ ಕೊಟ್ಟ ಜೀಪ್. ಹಳೆಯದಾದರೂ ಗಟ್ಟಿಮುಟ್ಟಾಗಿತ್ತು. ಕಲ್ಲು ಮುಳ್ಳುಗಳ ದಾರಿ, ಎತ್ತರ ತಗ್ಗುಗಳ ಗುಂಡಿಗಳ ದಾರಿ, ಗೆದ್ದವರಿಗೆ 5 ಲಕ್ಷ ಹಣ. ಏನೇ ಇರಲಿ, ನನ್ನ ಆತ್ಮಾಭಿಮಾನಕ್ಕಾಗಿ, ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಗೆಲ್ಲಲೇಬೇಕು ಎಂದು ಗ್ಯಾರೇಜಿನಿಂದ ತಂದ ಗಾಡಿಯಲ್ಲಿ ರೆಡಿಯಾಗಿ ಕುಳಿತಳು ಚಂದನ. ಅಮ್ಮ ಟೇಕ್ ಕೇರ್, ಅಮ್ಮ ಆಲ್ ದಿ ಬೆಸ್ಟ್, ತನ್ನ 2 ಪುಟಾಣಿಗಳ ಹಾಗೂ ಕೆಲವು ಭಾರತ ಪರ ಅಭಿಮಾನಿಗಳ ಶುಭ ಹಾರೈಕೆ ಇದ್ದೇ ಹೊರತು ಕೆಲವು ಸ್ಥಳೀಯರು ಅವಳು ಗೆಲ್ಲೋದು ಹೌದಾ ಎಂದು ಕುಹ್ಕತನ ನಗು ಬೀರಿದ್ದರು. ಎಮ್ಮೆ ಗೆಲ್ಲುವುದು ಹೌದಾ ಎಂದು ಹೇಳುತ್ತಿರುವಾಗಲೇ ರೆಡಿ ಸ್ಟಡಿ ಗೋ ಎಂದು ಹೇಳುವಾಗ ಒಮ್ಮೆಲೆ ಜೀಪನ್ನು 3 ದೂರ ಆರಿಸಿದಾಗ ಎಲ್ಲರೂ ಓಹೋಹೋ ಎಂದು ಅಬೊಬ್ಬೆ ಹೊಡೆದರು. ಆಸ್ಟ್ರೇಲಿಯಾ, ಅಮೇರಿಕ, ನ್ಯೂಜಿಲ್ಯಾಂಡ್ನಿಂದ ಬಂದವರ ಜೀಪುಗಳು ಸ್ಪೋರ್ಟ್ಸ್ ಕಾರ್ಗಳು. ಪಾಪ ಚಂದನಾಳದ್ದು ಮಾಮೂಲು ಜೀಪು, ಆದರೂ ಮೊದಲೇ 2 ಕಿಲೋಮೀಟರ್ ಅಂತರ ಕಾಯ್ದುಕೊಂಡರೆ ಕಡೆ ಕಡೆಗೆ ಆಸ್ಟ್ರೇಲಿಯಾದ ಹೆಣ್ಣು ಮಗಳು ಮೇರಿ ಚಂದನಾಳಿಗೆ ಸಮನಾಗಿ ಬಂದು ಒಂದೇ ಸಮನೆ ತಿರುವು ಗುಂಡಿಗಳ ಹಾದು ಹಾರಿ ಕುಪ್ಪಳಿಸಿ 1/2 ಗಂಟೆ ಆಗಲು ಕೆಲವೇ ನಿಮಿಷಗಳಿದ್ದವು. ಎಲ್ಲರ ಯೋಚನೆ ಮೇರಿಯ ಪ್ರಥಮ ಎಂದು, ಮೇರಿ ಮೇರಿ ಎಂದು ಜಯಘೋಷವು ಶುರುವಾಗಿತ್ತು. ಇನ್ನೇನು ಗುರಿ ಮುಟ್ಟಬೇಕು. ಒಮ್ಮೆಲೆ ಎಕ್ಸಿಲೇಟರ್ ಕೊಟ್ಟು ತನ್ನ ಜೀಪನ್ನು ಹಾರಿಸಿ ಮುಂದೆ ಹೋಗಿ ನಿಂತ ಚಂದನ ಪ್ರಥಮ ಬಹುಮಾನ ಹಾಗೆಯೇ ಬಿಟ್ಟಳು. ಅದನ್ನು ಟಿವಿಯಲ್ಲಿ ಪುನಃ ಪುನಃ ತೋರಿಸಿ ಸಂಭ್ರಮ ಪಡುತ್ತಿದ್ದರೆ ಚಂದನ ತನ್ನೆರಡು ಮಕ್ಕಳನ್ನು ತಬ್ಬಿಕೊಂಡು ಅತ್ತೆ ಬಿಟ್ಟಳು. ನೋವಿಗೋ ಗೆಲುವಿಗೋ ಅತ್ತು ಕಣ್ಣಿಂದ ಅಶ್ರು ಬಂದು ಜಾರುತ್ತಲಿತ್ತು. ಜೈ ಘೋಷಣೆ. ಈಕೆ ಬರೇ ಮೂಲ್ಕಿಯ ಹೆಸರು ಬೆಳಗಲಿಲ್ಲ, ಇಡೀ ರಾಷ್ಟ್ರದ ಹೆಸರು ಬೆಳಗಿದ್ದಾಳೆ ಎಂದು ಟಿವಿಯಲ್ಲಿ ಪುನಃ ಪುನಃ ತೋರಿಸಿದಾಗ ಮನೆಯಲ್ಲಿ ಕೂತು ಟಿವಿ ನೋಡುತ್ತಿದ್ದ ದಿವಮಪ್ಪ ನನ್ನ ಸೊಸೆ ಗೆದ್ದಳು, ನಾನು ಹೋಗಿ ಬರುತ್ತೇನೆ ಎಂದು ತಮ್ಮ ಸ್ಕೂಟರಲ್ಲಿ ಹೊರಟೇ ಬಿಟ್ಟರು. ಅತ್ತೆ ಚಂದ್ರಿಕಾ ಮೂಗಿನ ಮೇಲೆ ಬೆರಳಿಟ್ಟರು. 5 ಲಕ್ಷ ಹಣದ ಜೊತೆಗೆ MRF ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಮಾಡುತ್ತಾರೆ. ಇತ್ತ ಟಿವಿಯಲ್ಲಿ ತಮ್ಮ ಮಗಳ ಗೆಲುವು ನೋಡಿ ಕುಳಿದು ಕುಪ್ಪಳಿಸಿದ ರಾಮನಾಥ ಓಡೋಡಿ ಮಗಳ ಹತ್ತಿರ ಬಂದಾಗ ಪಪ್ಪ ಎಂದು ಅಪ್ಪನನ್ನು ತಬ್ಬುತ್ತಾಳೆ ಚಂದನ. ಒಂದು ಹೆಣ್ಣು ಹೊರಗಡೆ ಬಂದು ಈ ರೀತಿ ಸಾಹಸ ಮಾಡಿ ಗೆಲ್ಲಬೇಕಾದರೆ ಮನೆಯವರ, ಅದರಲ್ಲೂ ಅತ್ತೆ ಮಾವನವರ ಸಹಕಾರ ಅತ್ಯಗತಾಯ. ದೂಮಪ್ಪನವರು ಆ ಕೆಲಸ ಮಾಡಿದ್ದಾರೆ, ತಮ್ಮ ಸೊಸೆ ಮುಂದುವರೆಯುವಂತೆ ಪ್ರೇರೇಪಿಸಿದ್ದಾರೆ. ಅವರಿಗೂ ನಮ್ಮ ಕಡೆಯಿಂದ ವಂದನೆಗಳು ಎಂದು ಮಾಲೆ ಹಾಕಿ ಫೋಟೋ ತೆಗೆದೇ ಬಿಟ್ಟರು ಲಯನ್ಸ್ ಕ್ಲಬ್ನವರು. ತಮ್ಮ ಮನಸ್ಸಿಗೆ ಮುಜುಗರವಾದರೂ ಎಲ್ಲರೆದುರು ತೋರಿಸಿಕೊಳ್ಳದೆ ಮಾಲೆ ಹಾಕಿಸಿಕೊಂಡು ಫೋಸ್ ಕೊಟ್ಟರು. ಸೌದಿಯಲ್ಲಿ ಟಿವಿ ನೋಡಿದ ಎಲ್ಲರೂ, ಏ ಇವಳು ನಮ್ಮ ಚಂದ್ರಚೂಡನ ಹೆಂಡತಿ ಅಲ್ವಾ, ಎಂಥ ಅದೃಷ್ಟ ಮಾರಾಯ ಎಂದು ಚಂದ್ರಚೂಡನನ್ನು ಅಭಿನಂದಿಸಲು ಬಂದಾಗ ಟಿವಿ ಇಲ್ಲದೆ ಯಾವ ವಿಷಯವೂ ತಿಳಿಯದ ಚಂದ್ರಚೂಡ ಎಂಥ ಯಾರು ಎಂದಾಗ, ನಿನ್ನ ಹೆಂಡತಿ ಮಾರಾಯ, ಬಾ ನೋಡು ಟಿವಿ ಎಂದು ಕರೆದು ತೋರಿಸಿ, ನಿಜವಾಗಿಯೂ ನೀನು ಗ್ರೇಟ್, ಎಷ್ಟು ಸಪೋರ್ಟಿವ್ ಹೆಂಡತಿಗೆ ಇದ್ದರೆ ನಿನ್ನಂಥ ಗಂಡ ಇರಬೇಕು ಎಂದಾಗ ಚಂದ್ರಚೂಡನಿಗೆ ತನ್ನನ್ನು ಎತ್ತಿ ಪಾತಾಳಕ್ಕೆ ಎಸೆದಂತೆ ಭಾಸವಾಯಿತು. ಆ ದಿನ ಸಂಜೆ ಮೂಲ್ಕಿ ಲಯನ್ಸ್ ಕ್ಲಬ್ ವತಿಯಿಂದ ಚಂದನಾಳಿಗೆ ಸನ್ಮಾನ. ಅದಕ್ಕೆ ಇಡೀ ಮನೆಯವರೇ ತಾ ಮುಂದು ಎಂದು ಹೊರಟಿದ್ದರು. ಯಾರನ್ನು ಬೇಡ ಎನ್ನಲು ಹೋಗಲಿಲ್ಲ ಚಂದನ. ಮೇಡಮ್, ನಿಮಗೆ ಯಾರು ಇದಕ್ಕೆ ಪ್ರೇರಣೆ ಎಂದಾಗ, ಯಾರೂ ಇಲ್ಲ, ನೋವು, ಅವಮಾನ, ದುಃಖದಮ್ಮಾನ.
ಹಾಗೂ ನನ್ನೆರಡು ಮಕ್ಕಳೇ ನನಗೆ ಪ್ರೇರಣೆ ಎಂದು ಹೇಳುವಾಗಲೂ ಆಕೆಯ ಕಂಗಳಿಂದ ನೀರಿನ ಬಿಂದು ನೆಲಕ್ಕೆ ಬೀಳುತ್ತದೆ. ಆಹಾ, ಆನಂದ ಬಾಷ್ಪ, ಇದು ನಮ್ಮ ಊರಿಗಂತೂ ಹೆಮ್ಮೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಮೇಡಮ್. ಒಂದೆರಡು ದಿನ ಬಿಟ್ಟು ಮಂಗಳೂರಿನ MEF ತಯಾರಿನ ಶೂಟಿಂಗ್ ಇದೆ, ಮುಂದೆಯೂ ಹೀಗೆ ಭಾಗವಹಿಸಿ ಬಹುಮಾನ ಗೆಲ್ಲಿ ಎಂದಾಗ ತಾನು ಗೆದ್ದ ಟ್ರೋಫಿಗೆ ಮುತ್ತು ಕೊಟ್ಟು ಅದನ್ನೆತ್ತಿ ತೋರಿಸುತ್ತ ಜನರತ್ತ ಕೈ ಬೀಸಿದಳು ಚಂದನ. ಮುಂದುವರೆಯುವುದು. ಲೇಖಕಿ ಶ್ರೀಮತಿ ಲಾವಂಡೆ ಪ್ರಭೆ ಬರೆದಿರುವ ಈ ಕತೆಗೊಂದು ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.